ಅದೇ ಪಾಪ ಕಾರ್ಜೋಳವರು ಹೇಳಿದ್ರು ನನಗೆ ಸಂಬಂಧ ಇಲ್ಲ ನಾವು ಅನ್ನ ಬಸವನ ನಾಡಿನಲ್ಲಿ ಹುಟ್ಟಿದೀವಿ ಅಂತ ಹೇಳಿ ನಾವು ಎಲ್ಲಿ ಹುಟ್ಟಿದೀವಿ ಅಂತ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನನ್ನ ಕ್ಷೇತ್ರದಲ್ಲಿ ಅನ್ನ ಬಸವನ ಅವರು ಐಕ್ಯ ಆಗಿದ್ದು ಅವ್ರಿಗೆ ಬಹುತೇಕ ಗೊತ್ತಿಲ್ಲ ಅಂತ ಕಾಣುತ್ತೆ ಸನ್ಮಾನ್ಯ ನಮ್ಮ ಜಿಲ್ಲೆಯ ಉಪಮುಖ್ಯಮಂತ್ರಿಗಳು ಎತ್ತಿನ ಮನೆ ಹೇಳಿದ್ದಾರೆ ಬಹಳ ಏನು ನನಗೆ ಸಂಬಂಧ ಇಲ್ಲ ನಾವು ಅನ್ನ ಬಸವನಲ್ಲಿ ಅನ್ನ ಬಸವನ ತತ್ವದ ಆದರ್ಶಿ ಬದುಕಿದ್ದೀವಿ ಅಂತ ಹೇಳಿ ಇವರ ಪಕ್ಷದಲ್ಲಿ ಅನ್ನ ಬಸವನ ಅವರ ತತ್ವಗಳು ಇದಾವ ಅವರಿಗೆ ಗೊತ್ತೈತೋ ಇಲ್ಲೋ ಬಹುತೇಕ ಯಾಕಂದ್ರೆ ಅವರ ಯಾವುದೇ ಬಸವನ ತತ್ವಗಳನ್ನು ಅವರು ಪಾಲನೆ ಮಾಡಲ್ಲ ಆದರ್ಶದಿಂದ ಇವರು ಅದೇನಂತಾರಲ್ಲ ಭೂತದ ಬಾಯಲ್ಲಿ ಭಗವದ್ಗೀತೆ ಮಾತುಗಳು ಅಂದಂಗ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವತ್ತು ಅವರಿಬ್ಬರು ಅಭ್ಯರ್ಥಿ ವೀರೇಶ್ ಉಂಡೋಡಿ ಮತ್ತು ಶಿವನಗೌಡ ಪಾಟೀಲ್ ಏನು ಉನ್ನುನ್ಮತ ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧಿಸಿದ್ದಾರೆ ಅವರು ಬಿಜೆಪಿ ಅವರಲ್ಲ ಅಂತ ಘೋಷಣೆ ಮಾಡಲಿ ಇವರು ಮಾಡೇ ಇಲ್ಲ ಅಂತ ಹೇಳ್ತಾರೆ ಸಂಬಾಯಿತಗಿರಿಯಲ್ಲಿ ಉತ್ತರ ಕೊಡೋದಲ್ಲ ಸಂಬಾಯಿತಗಿರಿ ಸಮಾಧಾನ ಅಲ್ಲ ಮುಂದಿನ ದಿನಗಳಲ್ಲಿ ನಂದೇ ಆದ ಒಂದು ಶಕ್ತಿ ಇದೆ ಈ ಕ್ಷೇತ್ರ ಈ ಜಿಲ್ಲೆಯಲ್ಲಿ ನಂದೇ ಆದ ಜನಾಂಗ ಇದೆ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಅದನ್ನು ತೋರಿಸ್ತೀನಿ ನಾನು ಯಾರ್ಯಾರು ನನಗೆ ಈಗ ಮಾಡಿದ್ದಾರೆ ಯಾರ್ಯಾರು ನನಗೆ ವಿರೋಧ ಮಾಡಿದ್ದಾರೆ ಯಾರ್ಯಾರು ದೌರ್ಜನ್ಯ ಮಾಡಿದ್ದಾರೆ ದಬ್ಬಳಿಕೆ ಮಾಡಿದ್ದಾರೆ ಯಾಕಂದ್ರೆ ನಾನು ನೇರವಾಗಿ ಕೆಲವಷ್ಟು ಕರೆಗಳು ಬಂದಿದಾವ ಅವರ ಕಡೆ ಅಂತ ಅವ ನಂಬರ್ ನಾನು ಈಗಾಗಲೇ ಪತ್ರ ಬರೆದಿದ್ದೀನಿ ವರಿಷ್ಠ ಅಧಿಕಾರಿಗೆ ಪತ್ರ ಬರೆದಿದ್ದೀನಿ ಮಾನ್ಯ ಡಿಜಿಪಿ ಅವರಿಗೆ ಪತ್ರ ಬರೆದಿದ್ದೀನಿ ಕರೆಗಳು ಬಂದಿದಾವ ಕೆಲವರು ಜನ ನಮ್ಮ ಮನೆ ಸುತ್ತಮುತ್ತ ಅಡ್ಡಾಡಿದ್ದಾರೆ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಗಾಡಿಯಲ್ಲಿ ಸುಳಿಬಾವಿ ಉದಾಹರಣೆ ಸುಳಿಬಾವಿಯಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಸೊಸೈಟಿಯ ಪ್ರತಿನಿಧಿ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರ ಕೈದೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡ್ರು ಬಡಿಗೆ ಗಿಡಿಗೆ ಹಾಕೊಂಡು ಚಾಕು ಹಾಕೊಂಡು ಮಚ್ಚ ಹಾಕೊಂಡು ಗಾಡಿಯಲ್ಲಿ ಬಂದಾರ ಮತ್ತೆ ಯಾರು ನೋಡಕ್ಕೆ ಬಂದರು ನನ್ನೇ ಹೊಡಿಬೇಕಲ್ಲ ನಾನೇ ಇಲ್ಲ ಟಾರ್ಗೆಟ್ ಇಡೀ ಜಿಲ್ಲೆಯಲ್ಲಿ ಉನಗುಂದ ತಾಲೂಕು ಟಾರ್ಗೆಟ್ ಅದರಲ್ಲಿ ವಿಜಯಾನಂದ ಕಾಶ್ಯಪ್ ಟಾರ್ಗೆಟ್ ಆದರೆ ಈ ಟಾರ್ಗೆಟ್ಗೆ ನಾನು ಬಗ್ಗೋನು ಅಲ್ಲ ಹೆದರೋನು ಅಲ್ಲ ಕೊಲೆ ಬೆದರಿಕೆ ಹೊಡಿತೀವಿ ನಿಮ್ಮನ್ನ ಮುಗಿಸ್ತೀವಿ ಅನ್ನೋ ಬೆದರಿಕೆಗಳು ಬಂದಿದಾವ ಅದು ದೂರ ಕೊಟ್ಟಿದ್ದೀನಿ ನಾನು ಅವರು ಪೊಲೀಸರು ಕೂಡ ಅವರಿಗೆ ಕೈಚೀಲ ಕೆಲಸ ಮಾಡ್ತಾ ಇದ್ದಾರೆ ಇದೇನು ಶಾಶ್ವತ ಸರ್ಕಾರ ಅಲ್ಲ ನಾವು ಅಧಿಕಾರ ನೋಡಿದೀವಿ ವಿಧಾನಸೌಧದಲ್ಲಿ ಕೂತಿದ್ದೀವಿ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಬಂದಿದ್ದೀವಿ ನಮಗೆ ಗೊತ್ತಿದೆ ಕಾನೂನು ಏನು ಅಂತೇಳಿ ಕಾನೂನನ್ನು ಯಾರಿಂದ್ರ ಕಲಿಬೇಕಾಗಿಲ್ಲ ಕಾನೂನು ಪಾಠವನ್ನು ಮುಂದಿನ ದಿನಗಳಲ್ಲಿ ಇವರ ಅಧಿಕಾರಿಗಳು ಇರ್ತಾರೆ ಎಲ್ಲಿ ಹೋಗೋದಿಲ್ಲ ಯಾರ್ಯಾರು ಅನ್ಯಾಯ ಮಾಡಿದಾರೆ ಇವರು 58 ವರ್ಷ ಸರ್ವಿಸ್ ಇದೆ 60 ವರ್ಷ ಸರ್ವಿಸ್ ಐತಿ ಅವ್ರಿಗೆ ನಾವು ನೋಡ್ತೀವಿ ನಮ್ಮ ಸರ್ಕಾರ ಬಂದೇ ಬರುತ್ತೆ ನಮ್ಮ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ನಾವು ನೋಡ್ತೀವಿ